ಬಡವನಿಂದ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋಕೆ ಇದೆ ಸತ್ತದಲ್ಲಿ ಹೇಳಿದ್ದಾರೆ. ನಾವು ಬಂದ್ರೆ ಬಂದ್ರೆ ನಾನು ಬಿಟ್ಟು ಕೊಡ್ತೀನಿ. ಸಿದ್ದರಾಮಯ್ಯ ಲಾಸ್ಟ್ ಚುನಾವಣೆ ಅಂತ ಈಗ ಏನ್ ಹೇಳ್ತಿರೋದು ನೀವು? ಬಿಜೆಪಿ ಸರ್ಕಾರ ಬಹಳ ಅನ್ಯಾಯ ಇದೆ ಮಾಡಿರೋದು, ಬಹಳ ಮೋಸ. ರೆಡ್ಡಿ ಅವರಿಗೆ 800 ರೂಪಾಯಿ ಇವಾಗಲೇ ಹೋಯ್ತಾ ಇದೆ. ಒಂದು ಮೂಟೆ ಗೊಬ್ಬರ 1.5 ಸಾವಿರ ರೂಪಾಯಿ. ಸಿದ್ದರಾಮಯ್ಯವ್ರ ಬಗ್ಗೆ ಏನ್ ಹೇಳ್ತೀರಿ? ಸಿದ್ದರಾಮಯ್ಯವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಇಡೀ ರಾಜ್ಯದಲ್ಲೇ ಮಾಡಿದಾರೆ ಅವ್ರ ಕೆಲಸ. ಅವ್ರಂತ ಸಿಎಂ ಕಬ್ಬಿಗೆ ಸ್ಟ್ರೇಟ್ ಮಾಡೋದು ಓಕೆ ಅಂದ್ರೆ ಎಷ್ಟು ಮಾಡಬೇಕು ಕಟ್ಟನ್ಗೆ? ಕಮ್ಮಿ ಆದ್ರೂ ನಮ್ಗೆ ಒಂದು 3.5 ರಿಂದ 4 ಸಾವಿರ ಮಾಡಿಕೊಟ್ರೆ ಪರವಾಗಿಲ್ಲ. ನಮ್ಗೆ ಏನು ಸಿಗ್ತಿಲ್ಲ, ಇವತ್ತು 200 ರೂಪಾಯಿ ಸಿಕ್ಕದೆ ಕಷ್ಟ ಆಗ್ತಿದೆ. ಏನ್ ಮಾಡ್ತೀರಿ ಬಂದ್ರೆ? ಅವರು ಬಡವರೆಲ್ಲ ನೋಡ್ತಾರೆ. ಸಿಎಂ ಆಗ ಸಿಎಂ ಆಗ್ಲೇಬೇಕು, ರೈತರಿಗೆ ಏನು ಸಿಗ್ತಿಲ್ಲ. ಒಂದ್ ಸ್ವಲ್ಪ ಹಂಗೆ ಜಾಗ ಮಾಡ್ಕೋತೀನಿ, ಜಾಗ ಮಾಡ್ಕೊಂಡು ಕೂತ್ಕೋತೀನಿ. ಸಿದ್ದರಾಮಯ್ಯನವರ ತಮ್ಮವರ ಮಗ ಅವರವ್ರ ಅಭಿಪ್ರಾಯ ಅಂತ ತಿಳಿಸಿದ್ರು. ಅಂದ್ರೆ ರಾಜ್ಯದ ನಾನಾ ಮೂಲೆಯಲ್ಲಿ ಅವ್ರನ್ನ ಕರೀತಾರೆ, ಆದ್ರೆ ಫೈನಲಿ ತೀರ್ಮಾನ ತಕೊಳ್ಳೋದು ನಮ್ಮ ಸಾಹೇಬರು ತೀರ್ಮಾನ ತಕೊತಾರೆ ಅಂತ ಅವ್ರ ದೊಡ್ಡಪ್ಪನ ಬಗ್ಗೆ ಮಾತು ಹೇಳಿದ್ರು. ಸರ್, ತಮ್ಮ ಹೆಸರು? ಕೆಂಪರಾಮು. ಕೆಂಪರಾಮು, ಏನ್ ಮಾಡ್ತೀರಿ? ನಮ್ದು ವ್ಯವಸಾಯ. ವ್ಯವಸಾಯ ಏನೇನ್ ಬೆಳಿತೀರಿ? ಕಬ್ಬು. ಈಗ ವಿಧಾನಸಭೆ ಚುನಾವಣೆ, ಸೊ ಮೊದಲನೇ ಪ್ರಶ್ನೆ ನಿಮ್ಗೆ, ಈಗ ಅಲ್ಲಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ತಮ್ಮ ಒಪಿನಿಯನ್ ಏನು? ಅದರ ಸರಿಯಾಗಿ ಜನಗಳಿಗೆ ಯಾವುದೋ ಸವಲತ್ತನ್ನು ಒದಿಸ್ಕೊಡ್ತಾ ಇಲ್ಲ. ಕೇಂದ್ರದಲ್ಲಿ ಆಗ್ಬಾರ್ದು ಮತ್ತೆ ರಾಜ್ಯದ ಆಗ್ಬೋದು. ರೈತರಿಗೆ ಏನು ಸಿಗ್ತಾ ಇಲ್ಲ. ಈ ಕಬ್ಬಿಗೆ ಬೆಲೆ ಎಲ್ಲ ಸರಿಯಾಗಿ ಕಮ್ಮಿ ಆಗಿದೆ. ರೈತರು ಏನೋ ಅಂತದೇನು ಕೆಲಸ ಮಾಡಿಲ್ಲ ಅವರು. ಸೊ ಈಗ ಎರಡನೇ ವಿಚಾರ, ಸಿದ್ದರಾಮಯ್ಯವ್ರು ನಾನು ಹೇಳಿ ವರುಣದಲ್ಲಿ 13ರಲ್ಲಿ ಗೆದ್ದು 2013ರಲ್ಲಿ ಗೆದ್ದರು, ಸಿಎಂ ಆದರು, 5 ವರ್ಷ ಪೂರೈಕೆ ಮಾಡಿದ್ರು ಆಡಳಿತಾವಧಿ. ಸೊ ಅದಾದ್ಮೇಲೆ 18ರಲ್ಲಿ ಕ್ಷೇತ್ರ ಯತೀಂದ್ರ ಅವ್ರಿಗೋಸ್ಕರ ಬಿಟ್ಟು ಚಾಮುಂಡೇಶ್ವರಿ ಹೋದ್ರು ಸೋತರು. ಬಟ್ ಈ ಬಾರಿ ಮತ್ತೆ ಕಡೆ ಚುನಾವಣೆ, ಅವರು ವರುಣದಲ್ಲಿ ನಿಲ್ಲಬೇಕು ಅನ್ನೋ ಒತ್ತಡ ಒಂದಷ್ಟು ಜನ, ಆದರೆ ಕೋಲಾರಕ್ಕೆ ಬನ್ನಿ, ಚಿಕ್ಕನಾಯಕನಹಳ್ಳಿ ಈ ಥರದೆಲ್ಲ ಚರ್ಚೆ ಇದೆ ಚಾಮರಾಜಪೇಟೆ ಅಂತ. ತಾವೇನು ಹೇಳ್ತೀರಿ? ನಮ್ಮ ಇಲ್ಲೇ ಬರಬೇಕು ಅಂತ ನಮ್ಮ ಆಸೆ. ವರುಣದಿಂದ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಇದೇ ಕ್ಷೇತ್ರದಲ್ಲಿ ಅಂತ. ಸೊ ಏನು ನಿರೀಕ್ಷೆ ಮಾಡ್ತೀರಿ, ಇನ್ನು ಏನು ಮಾಡಬೇಕಾಗತ್ತೆ ಇಲ್ಲಿಗೆ ಅಂತ? ನಿರೀಕ್ಷೆ ಮಾಡಿದರೆ ಮುಖ್ಯಮಂತ್ರಿ ಆಗಿದ್ದಾಗ ಕೆಲಸ ಕಾರ್ಯ ಎಲ್ಲ ಮುಗಿದಿದೆ, ಆದರೂ ಇನ್ನೂ ಏನು ಕಮ್ಮಿ ಏನು ಇಲ್ಲ ಅದನ್ನ ಮಾಡಲಿ ಅಂತ. ಸೊ ಇಲ್ಲಿಗೆ ಬರಲಿ ಅಂತ ಯತೀಂದ್ರ ಅವ್ರ ಏನಾಗ್ಬೇಕು, ಯತೀಂದ್ರ ಅವರು ಅವಕಾಶ ಮಾಡಿಕೊಡ್ಲಿ ಅಂತ ಯತೀಂದ್ರ ಅವ್ರು ಹೇಳಿದ್ದಾರೆ. ಡಾಕ್ಟ್ರು, ನಾವು ಬಂದ್ರೆ ನಾನು ಬಿಟ್ಟು ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಜಣ್ಣ ಅಂತ. ವ್ಯವಸಾಯ ಹೆಂಗ್ ನಡೀತಾ ಇದೆ? ವ್ಯವಸಾಯ ನಾಮ ಕಬ್ಬು, ಭತ್ತ, ರಾಗಿ, ಜೋಳ. ಮಕ್ಕಳು ಇಬ್ಬರೇನಿ? ಏನ್ ಬೆಳೆ ಬೆಳಿತಾ ಇದೀರಿ? ಅದೇ ಉಳ್ಳಿ, ಉಚ್ಚಳು, ರಾಗಿ, ಕಬ್ಬು, ಭತ್ತ. ಎಷ್ಟು ವರ್ಷ ಆಗಿ ನಿಮ್ಗೆ? ನಮಗೊಂದು 50 ರೂಪಾಯಿ. 50 ಸಾವಿರ? 50. ಈಗ ಸಿದ್ದರಾಮಯ್ಯನವರು ಈ ಕ್ಷೇತ್ರ ನಿಮ್ಮೂರವರು, ನಿಮ್ಮೂರ ಮಗ ಹುಟ್ಟೂರಿದು, ಇಲ್ಲಿಂದ ಗೆದ್ದು ಸಿಎಂ ಆಗಿದ್ರು, ವರುಣಾ ಕ್ಷೇತ್ರದಿಂದ ಗೆದ್ದು. ಈಗ ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರು ಬದಾಮಿಗೆ, ಈಗ ಮತ್ತೆ ಕಡೆ ಚುನಾವಣೆ ಅಂತ, ಸಿದ್ದರಾಮಯ್ಯನದು ಲಾಸ್ಟ್ ಚುನಾವಣೆ ಅಂತ, ಈಗ ಏನ್ ಹೇಳ್ತೀರಿ ಅವ್ರಿಗೆ ನೀವು? ಊರಿಗೆ ಬರಬೇಕು ಅಂತ ನಮ್ಮ ಆಸೆ. ನಮ್ಮೂರಿಗೆ ಬಂದು ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಾಹೇಬ್ರು. ಸರ್ಕಾರ, ಬಿಜೆಪಿ ಸರ್ಕಾರ ಬಹಳ ಅನ್ಯಾಯ ಇದು ಮಾಡಿರೋದು, ಬಹಳ ಮೋಸ. ಏನು ಆದಾಯ ಮಾಡಿಲ್ಲ. ನಮ್ಮ ಸರ್ಕಾರಕ್ಕೆ ಬಂದು ನಮ್ಮ ಸಾಹೇಬ್ರು ಗೆದ್ದು ಬಂದಾಗ ಕಾಂಗ್ರೆಸ್ ರೀ ನಮ್ಗೆ ಏನಾರು ಆದಾಯ ಮಾಡ್ತಾರ, ಬರ್ಬೇಕು ಅಂತ ನಮ್ಮ ಆಸೆ ತುಂಬಿ ತೊಳ್ಕೊತ್ತೆ. ತಮ್ಮ ಹೆಸರು ಸರ್? ಸುರೇಶ್ ಅಂತ. ಸುರೇಶ್, ಏನ್ ಮಾಡ್ತೀರಿ? ವ್ಯವಸಾಯ ಸರ್. ಏನ್ ಬೆಳಿತೀರಿ? ಕಬ್ಬು ಮತ್ತೆ ರಾಗಿ. ಟನ್ ರೇಟ್ ಏನಿದೆ ಈಗ? 2800 ಇದೆ ಸರ್. ಕಡ್ಡಿ ಅವ್ರಿಗೆ 800 ರೂಪಾಯಿ ಇವಾಗಲೇ ಹೋಯ್ತಾ ಇದೆ. ವನಾಂತರದಲ್ಲಿ 1200 ರೂಪಾಯಿ ಹೋಯ್ತದೆ. ಟ್ರಾನ್ಸ್ಫೋರ್ ಚಾರ್ಜ್ 250 ರೂಪಾಯಿ. ಊಡೋದು 150. ನಾವು ತಿರ್ಗ ಬ್ಯಾಟ ಅಂತ ಅಂದ್ಬಿಟ್ಟು ಅದೊಂದು 200 ಕೊಡ್ಬೇಕು ಲಾರಿ ಅವ್ರಿಗೆ. ಎಲ್ಲ ಹೋಗಿ 1800 ಹೋಯ್ತು, 1000 ಉಳಿಯುತ್ತೆ. 15 ತಿಂಗಳಾಗುತ್ತೆ ತರೆಯೋದು. ಅದರಿಂದ ನಮ್ಗೆ ಏನು ಸಿಗ್ತಾ ಇಲ್ಲ. ಒಂದು ಮೂಟೆ ಗೊಬ್ಬರ 1.5 ಸಾವಿರ ರೂಪಾಯಿ. ಏನು ತಗೋ ಬೆಳೆಯೋಕ್ಕಾಗುತ್ತೆ ಈ ಥರ? ನಮ್ಗೆ ಎಲ್ಲ ಜಾಸ್ತಿ ಆಗ್ಬಿಟ್ಟು ಏನು ಸಿಗ್ತಾ ಇಲ್ಲ. ಏನು ಆಯ್ತಾ ಇಲ್ಲ. ಒಂದು ವಿಷಯ ವೀಕ್ಷಕರೇ, ನಾನು ಎಲ್ಲರನ್ನೂ ಹೋದಾಗ ಬರೀ ರಾಜಕಾರಣ ಅಲ್ಲ, ಜೀವನ ರಾಜಕಾರಣ ನಿರ್ಧಾರ ಮಾಡುತ್ತೆ. ಎಲ್ಲ ಅನುಕೂಲಕರ ಮಾಡಿಕೊಟ್ಟಿದ್ರೆ ಆಯಾ ಸರ್ಕಾರಗಳಿಗೆ ಅನುಕೂಲ. ಬಟ್ ಒಂದು ವಿಚಾರ ಏನು ಅಂತಂದ್ರೆ, ಈ ಊರಲ್ಲಿ ಆಗಲೇ ಪ್ರಸ್ತಾಪ ಮಾಡಿದ್ರು ಜನ, ರಸಗೊಬ್ಬರದ ಬೆಲೆ ಏರಿಕೆ ಆಗ್ಬೋದು, ಸಿಲಿಂಡರ್ ಬೆಲೆ ಏರಿಕೆ ಆಗ್ಬೋದು, ಮತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸರ್ಕಾರದ ಸವಲತ್ತುಗಳು ಜನಗಳು ತಲುಪ್ತಾ ಇಲ್ಲ ಅಂತ. ಎರಡನೇ ವಿಚಾರ ಇಲ್ಲ, ಸಿದ್ದರಾಮಯ್ಯ ಅವ್ರ ಊರು ಆಚೆ ಈಚೆ ಸೆಕೆಂಡ್ರಿ ಅದು. ಒಂದು ಟನ್ ಕಬ್ಬು ಬೆಳಿಬೇಕಾರೆ ಎಷ್ಟು ಖರ್ಚಾಗತ್ತೆ, ಆ ಕಡಿಯರ್ಗೆಷ್ಟು, ಸಾಕ್ಸರ್ಗೆಷ್ಟು, ಉಪ್ಪು ಗೊಬ್ಬರದ ಕತೆ ಏನು, ಇವೆಲ್ಲವನ್ನು ನೋಡಿದಾಗ ರೈತ ವ್ಯವಸಾಯ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಸೆಕೆಂಡ್ರಿ, ಈಗ ಬಿಡೋಣ ರಾಜಕಾರಣಕ್ಕೆ ಬರೋಣ. ಸಿದ್ದರಾಮಯ್ಯವ್ರ ಬಗ್ಗೆ ಏನು ಹೇಳ್ತೀರಿ? ಸಿದ್ದರಾಮಯ್ಯವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಮ್ಮ ಅರುಣಾಚಲದಲ್ಲಿ ಒಳ್ಳೆ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ, ಇಡೀ ರಾಜ್ಯದಲ್ಲೇ ಮಾಡಿದ್ದಾರೆ ಅವ್ರ ಕೆಲಸನ. ಅವರಂತ ಸಿಎಂ ಇನ್ನೊಬ್ರು ಸಿಕ್ಕಲ್ಲ ನಮಗೆ, ಇನ್ನೊಂದು ಸತಿ ಆಗಬೇಕು ಅಂತ ಆಸೆ. ಹ್ಞೂ.
ಒಂದು ಇನ್ನೇನಾರು ಇಲ್ಲ, ಸಿದ್ದರಾಮಯ್ಯವರು ಈ ಹಿಂದೆ ಇವೆಲ್ಲ ಬದಲಾವಣೆಗಳು ಮಾಡಿದ್ರು ಅಂತ ಒಂದಷ್ಟು ಹೇಳ್ತೀರಿ, ಅನ್ನಭಾಗ್ಯ ಆಗ್ಬೋದು ಇವೆಲ್ಲ, ಹೊಸದಾಗಿ ಬಂದ್ರೆ ಏನ್ ಕೇಳ್ಕತ್ತೀರಿ ಅವ್ರ ಹತ್ರ? ಈಗ ಹೇಳಿದ್ರೆ ನೀವೇ ಲೆಕ್ಕ ಕೊಡ್ತಾ ಇದ್ರಿ, ಈ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಒತ್ತಾಯ ಮಾಡ್ತೀರೇನು? ಮಾಡ್ತೀವಿ, ಕೇಳ್ತೀವಿ ಸರ್, ಬೆಂಬಲ ಬೆಲೆ ಮಾಡ್ಕೊಡಿ ಅಂತಂದ್ಬಿಟ್ಟು ಕೇಳ್ತೀವಿ, ದಕ್ಷತೆ ಕೇಳ್ತೀವಿ ನಾವು. ಈಗ ಒಂದು ಟನ್ ಕಬ್ಬಿಗೆ ಇಷ್ಟ್ರೇಟ್ ಮಾಡಿದ್ರೆ ಓಕೆ ಅಂದ್ರೆ ಎಷ್ಟು ಮಾಡಬೇಕು ಕಟನ್ಗೆ? ಕಮ್ಮಿ ಅಂದ್ರೆ ನಮ್ಗೆ ಒಂದು 3,500-4,000 ಮಾಡ್ಕೊಟ್ರೆ ಪರವಾಗಿಲ್ಲ. ಹೌದು ಸರ್, ಯಾಕಂದ್ರೆ 2,000 ರೂಪಾಯಿ ಖರ್ಚು ಹೊಂಟೋಗುತ್ತೆ ಸರ್, ತರಿಯಾದ್ರಲ್ಲೇ ಹೊಂಟೋಗುತ್ತೆ ನಮಗೆ. 15-16 ತಿಂಗಳು ಕಾಯ್ಬೇಕು ನಾವು, ನಮ್ಗೆ ಏನು ಸಿಗ್ತಿಲ್ಲ. ಇವತ್ತು 200 ರೂಪಾಯಿ ಸಿಕ್ಕದೆ ಕಷ್ಟ ಆಗ್ತಿದೆ. ಹೌದು ಎಸ್ ವೀಕ್ಷಕರೇ, ಬರೀ ರಾಜಕಾರಣದಲ್ಲಿ ಎಲ್ಲಿ ನಿಲ್ಬೇಕು, ಎಲ್ಲಿ ಗೆಲ್ಲಬೇಕು ಅನ್ನೋದು ಸಹಜ ಪ್ರಶ್ನೆ, ಆದ್ರೆ ಜನರ ಪರಿಸ್ಥಿತಿ ಏನು, ಅವ್ರ ಜೀವನ ಮಟ್ಟ ಏನು ಅಂತ ಕೇಳೋದು ನನ್ನ ಲೆಕ್ಕಾಚಾರ. ಹಾಗಾಗಿ ಅವ್ರನ್ನ ಅದನ್ನು ಕೂಡ ಪ್ರಶ್ನೆ ಮಾಡ್ತೀರಿ. ತಮ್ಮ ಹೆಸರು ಸರ್? ಸಿದ್ದಾಚಾರರು. ಏನ್ ಮಾಡ್ತಿದ್ದೀರಿ? ಮರಗೆಲ್ಸ. ಮರಗೆಲ್ಸ ಹೆಂಗೈತೆ ಇದೆಲ್ಲ? ಮಾಮೂಲಿ ಮಾಡ್ತಾ ಇದೀವಿ ಸರ್. ಮಾಮೂಲಿ ಮಾಡ್ತಾ ಇದೀವಿ. ಮಕ್ಕಳೇನ್ ಮಾಡ್ತಾವ್ರೆ? ಅವರು ಸಿಟಿ ಕೆಲಸ. ಸಿಟಿ ಕೆಲಸ ಮಾಡ್ತಾವ್ರೆ. ಈಗ ಸಿದ್ದರಾಮಯ್ಯವ್ರು ವಾಪಸ್ ಇಲ್ಲಿಗೆ ಬರ್ಬೇಕಾ ಏನು? ಅವ್ರು ಬಂದ್ರೆ ಈ ಏರಿಯಾಕ್ಕೆ ಸರಿ ಸರ್. ಏನ್ ಮಾಡ್ತೀರಿ ಬಂದ್ರೆ? ಅವರು ಬಡವರೆಲ್ಲ ನೋಡ್ತಾರೆ, ಮನೆ ಇಲ್ದಂದ್ರೆ ಮನೆ. ಮತ್ತೆ ಸಿಎಂ ಆಗ್ಬೇಕಾ? ಸಿಎಂ ಆಗ್ಲೇಬೇಕು. ಆಗ್ತಾರ? ಆಗ್ತಾರ. ಎಷ್ಟು ವೋಟಿಂದ ಗೆಲ್ಸಿರಿ ವರುಣದಲ್ಲಿ? ನಾವು ಕೈಲಾದಷ್ಟು ಮಾಡ್ತೀವಿ ಸರ್. ಸುಮ್ಮನೆ ಯಾರೋ ಬೇಕಾ ಬೆಟ್ಟಿ ಹೇಳಿದಂಗೆ 1,50,000 ಅಂತ ಹೇಳಲ್ಲ, ಗೆಲ್ಲಿಸ್ತೀವಿ ಅಂತ ಅನ್ನೋದು ಒಂದು ಭರವಸೆ ವ್ಯಕ್ತಪಡಿಸ್ತಾರೆ. ಹಾಂ, ನಮಸ್ಕಾರ. ನಮ್ಮ ಹೆಸರು ಪುಟ್ಸುಬ್ಬಯ್ಯ ಅಂತ. ಏನ್ ಮಾಡ್ತಿದ್ದೀರಿ? ನಾವು ವ್ಯವಸಾಯ ಮಾಡ್ತಿರೋದು. ವ್ಯವಸಾಯ ಹೆಂಗೈತೆ ಜೀವನ? ಜೀವನ ಏನಪ್ಪ ಮಾಡ್ಬೇಕಲ್ಲ, ಗೇಲೇಬೇಕು, ಮಾಡ್ಬೇಕು. ಈಗ ಸಿದ್ದರಾಮಯ್ಯನವರು ಊರಿದು, ಈಗ ಚುನಾವಣೆ ಬಂತು, ಮತ್ತೆ ವರುಣಾಗ ಬಂದು ನಿಂತ್ಕೋಬೇಕು, ಹೆಂಗೆ ಒಣಕೆ ನಿಲ್ಸ್ಬೇಕು ನಾವು? ಹ್ಮ್, ಗೆಲ್ಲ ಗೆಲ್ಲಿಸ್ತೇವೆ.